ಗೌರ್ಮೆಂಟ್ ಸ್ಕೂಲ್ ಸ್ಟೂಡೆಂಟ್ ಅಂದ್ರೆ ತುಂಬಾ ಚೆನ್ನಾಗಿ ಓದ್ತಾ ಇದ್ದೆ. ಅಲ್ಲಿ ಎಷ್ಟು ವೀಕ್ ಇದ್ದೀನಿ ಅಂತ ಗೊತ್ತಾಗಿದ್ದು, ಎಷ್ಟು ಓದಿದ್ರು ಕೂಡ ನನಗೆ ನೆನಪಿನ ಶಕ್ತಿ ಇರ್ತಾ ಇಲ್ಲ, ಪ್ರೌಡಾಗಿ ಹೇಳ್ಕೊಳ್ತೀನಿ. ಸೊ ಅವನ ದಾರಿಲೇ ನಾನು ನಡೆದಿರೋಳು. ಏನೋ ಒಂಥರ ಧೈರ್ಯ, ಏನೋ ಒಂಥರ ನಂಬಿಕೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕರ್ತಿ ದೀಪಾ ವ್ಲಾಗ್ಸ್. ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ? ಚೆನ್ನಾಗಿದೆ. ನಾನಿವತ್ತು ನಿಮ್ಗೆಲ್ಲರಿಗೂ ನನ್ನ ಎಜುಕೇಷನ್ ಜರ್ನಿನ ನಾನು ನಿಮ್ಮ ಮುಂದೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೂ ಡಿಸ್ಲೈಕ್ ಮಾಡಿ. ಡಿಸ್ಲೈಕ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅಭಿಪ್ರಾಯ, ಏನಕ್ಕೆ ನೀವು ಡಿಸ್ಲೈಕ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಡಿಸ್ಲೈಕ್ ಮಾಡಿ. ಸೊ ಇನ್ನಾಗ ತಡ ಬನ್ನಿ, ಹಾಗಾದರೆ ನನ್ನ ಎಜುಕೇಷನಲ್ ಜರ್ನಿನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಈ ವಿಡಿಯೋನ ಕಂಟಿನ್ಯೂ ಮಾಡೋಣ. ನೋಡ್ತಾ ಇದ್ದೀರಾ, ನಾನು ಬಿ ಕಾಮ್ ಗ್ರ್ಯಾಜುಯೇಟ್. ರೀಸೆಂಟಾಗಿ ನನ್ನದು ಗ್ರ್ಯಾಜುಯೇಷನ್ ಕೂಡ ಮುಗೀತು. ಸೊ ಆ ವಿಡಿಯೋನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ನೋಡ್ಬೋದು ನೀವು, ಐ ಬಟನ್ ಬರುತ್ತಲ್ವ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಎಷ್ಟು ಹ್ಯಾಪಿನೆಸ್ ಕೊಡುತ್ತೆ ಅಲ್ವಾ, ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್. ಫಸ್ಟ್ ಆಫ್ ಆಲ್ ನಾನು ಗೌರ್ಮೆಂಟ್ ಸ್ಕೂಲ್ ಸ್ಟೂಡೆಂಟ್. ಫಸ್ಟಿಂದ ಟೆಂತ್ವರೆಗೂ ನಾನು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು. ಫಸ್ಟಿಂದ ಸಿಕ್ಸ್ತ್ವರೆಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತರುಳುನಲ್ಲಿ ನಂದು ಸಿಕ್ಸ್ತ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟು ಕಾರಣಾಂತರಗಳಿಂದ ಅಮ್ಮ ಅಜ್ಜಿಯವ್ರ ಮನೆಗೆ ಶಿಫ್ಟ್ ಆಗ್ತಾರೆ, ಆವಾಗ ನಾನು ಸಿಕ್ಸ್ತ್ ಕಂಪ್ಲೀಟ್ ಆಗಿರ್ತೀನಲ್ವ, ಸೆವೆಂತ್ಗೆ ಜಾಯ್ನ್ ಆಗಬೇಕು. ಸೊ ಸೆವೆಂತ್ಗೆ ಜಾಯ್ನ್ ಆಗಬೇಕು ಅಂತಂದರೆ ಸೆವೆಂತ್ಗೆ ಜಾಯ್ನ್ ಆಗಬೇಕಲ್ವಾ. ಸೊ ಒನ್ ಇಯರ್ ಅಷ್ಟೇ. ಸೊ ಒನ್ ಇಯರ್ಗೋಸ್ಕರ ಅಲ್ಲೇ ಗೌರ್ಮೆಂಟ್ ಸ್ಕೂಲಲ್ಲೇ ನನ್ನ ಜಾಯ್ನ್ ಮಾಡಿಸ್ತಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹುಲಿಮಂಗಲದಲ್ಲಿ ನನ್ನ ಜಾಯ್ನ್ ಮಾಡಿಸ್ತಾರೆ. ಸೊ ಸೆವೆಂತ್ ಕಂಪ್ಲೀಟ್ ಆಗುತ್ತೆ. ಫಸ್ಟಿಂದ ಸೆವೆಂತ್ವರೆಗೂ ಐ ಆಮ್ ಅ ಗುಡ್ ಸ್ಟೂಡೆಂಟ್. ಓಕೆ, ಫಸ್ಟಿಂದ ಸೆವೆಂತ್ವರೆಗೂ ನಾನು ಒಬ್ಬ ಒಳ್ಳೆ ಸ್ಟೂಡೆಂಟ್, ಅಂದರೆ ತುಂಬ ಚೆನ್ನಾಗಿ ಓದ್ತಾ ಇದ್ದೆ. ಇವಾಗ ಅದನ್ನು ನೆನೆಸ್ಕೊಂಡ್ರೆ ತುಂಬಾ ಖುಷಿ ಅನಿಸುತ್ತೆ. ನೆಕ್ಸ್ಟು ಏಯ್ತ್, ಸೆವೆಂತ್ ಪಾಸ್ ಆಗ್ತೀನಿ, ಏಯ್ತಿಗೆ ಜಾಯ್ನ್ ಮಾಡಿಸ್ಬೇಕು. ಏಯ್ತಿಗೆ ಜಾಯ್ನ್ ಮಾಡಿಸ್ಬೇಕು ಅಂತಂದರೆ ಅಕ್ಕಪಕ್ಕ ಹುಲಿಮಂಗ್ಲ ಫಸ್ಟ್ ಆವಾಗ ಹಳ್ಳಿನೇ ಆಯಿತಾ. ಸೊ ಇವಾಗ ಸ್ವಲ್ಪ ಡೆವಲಪ್ ಆಗಿದೆ ಹುಲಿಮಂಗ್ಲ. ಸೊ ಫಸ್ಟು ಆ ಥರ ಇರಲಿಲ್ಲ, ಇದು ಬಸ್ಸಲ್ಲಿ ಓಡಾಡಬೇಕು, ಬಸ್ಸಲ್ಲಿ ಓಡಾಡಬೇಕು. ಸೊ ಅಮ್ಮಗೆ ಬಸ್ಸಲ್ಲಿ ಕಳಿಸೋಕ್ಕೆ ಇಷ್ಟ ಇಲ್ಲ. ನಮಗೆ ಹತ್ರ ಡಿಸ್ಟೆನ್ಸ್ ಕಮ್ಮಿ ಇದ್ದಿದ್ದು ಅಂತಂದರೆ ಜಿಗ್ನಿ ಸ್ಕೂಲ್, ನಿತ್ಯಾನಂದ ಸ್ವಾಮಿ ಪ್ರೌಢಶಾಲೆ ಜಿಗ್ನಿ. ನಮ್ಮ ಅಣ್ಣ ಕೂಡ ಅಲ್ಲಿ ಓದ್ತಾ ಇದ್ದರು. ಸೊ ನನ್ನೂ ಕೂಡ ಅಲ್ಲೇ ಜಾಯಿನ್ ಮಾಡಿಸಿದ್ರು. ಏಯ್ತ್ಗೆ ಹೋದ್ಮೇಲೇ ಫ್ರೆಂಡ್ಸ್ ನಾನು ಸ್ಟಡೀಸಲ್ಲಿ ಎಷ್ಟು ವೀಕ್ ಇದ್ದೀನಿ ಅಂತ ಗೊತ್ತಾಗಿದ್ದು, ಎಷ್ಟು ಓದಿದ್ರು ಕೂಡ ನನಗೆ ನೆನಪಿನ ಶಕ್ತಿ ಇರ್ತಾ ಇಲ್ಲ, ಅದೇನಂತ ಗೊತ್ತಿಲ್ಲ. ಏಯ್ತಿಂದ ಟೆಂತ್ವರೆಗೂ ನಾನು ಎಷ್ಟು ವೀಕ್ ಇದ್ದೆ ಅಂತಂದರೆ ನನಗೆ ಗೊತ್ತಿಲ್ಲ. ಎಸ್ ಎಲ್ ಸಿ ಪಾಸ್ ಆದ್ವಿ ಅಂತಂದರೆ ಓಹ್ ಲೈಫಲ್ಲಿ ಸೆಟ್ಲ್ ಆದ್ವಿ ಅಂತ ಹೇಳ್ತಾರೆ ಸ್ಕೂಲಲ್ಲಿ, ಮತ್ತು ಅಪ್ಪ ಅಮ್ಮ ರಿಲೇಟಿವ್ಸ್ ಎಲ್ಲ ಎಸ್ ಎಲ್ ಸಿ ಒಂದು ಪಾಸ್ ಮಾಡ್ಕೊಂಬಿಟ್ರೆ ಸಾಕು ಅಂತ ಹೇಳ್ತಾರೆ. ಸೊ ನನಗೆ ಎಸ್ ಎಲ್ ಸಿ ಪಾಸ್ ಮಾಡೋದೇ ಕಷ್ಟ ಆಗಿತ್ತು. ನಿಮಗೆ ಮಾರ್ಕ್ಸ್ಗಳು ತೋರಿಸ್ತೀನಿ, ನಂದು ಪರ್ಸೆಂಟೇಜ್ ಎಷ್ಟು ಅಂತ ನೋಡ್ತೀರ ನೀವು. ನನಗೆ ನಗು ಬರುತ್ತೆ ಫ್ರೆಂಡ್ಸ್ ಇವಾಗ ಎಸ್ ಎಲ್ ಸಿ ಮಾರ್ಕ್ಸ್ಗಳು ನೋಡಿದ್ರೆ, ಮತ್ತು ಯಾರಾದರೂ ಜಾಸ್ತಿ ಮಾರ್ಕ್ಸ್ ತೆಗೆದಿದ್ದಾರೆ ಅಂತಂದರೆ ಗಿಲ್ಟಿ ಫೀಲ್ ಆಗುತ್ತೆ. ಅಯ್ಯ ಅಟ್ಲೀಸ್ಟ್ ಒಂದು ಫಸ್ಟ್ ಕ್ಲಾಸ್ ಆದರೂ ತೆಗೆದಿದ್ರೆ ಒಂದು ರೇಂಜಿಗೆ ಇರ್ಬೋದಿತ್ತಲ್ಲ ಅಂತ. ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ತೋರಿಸ್ತೀನಿ, ಇದು ನನ್ನ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್. ಇಲ್ಲಿ ನೋಡ್ಬೋದು ನೀವು ಮಾರ್ಕ್ಸ್ನ, ಜಸ್ಟ್ ಪಾಸ್ ಫ್ರೆಂಡ್ಸ್. ನಾನು ಎಷ್ಟರ ಮಟ್ಟಿಗೆ ನಾನು ಓದಿದ್ದೀನಿ ಎಸ್ ಎಲ್ ಸಿಲಿ ಅಂತ ಇಲ್ಲಿ ನೋಡ್ಬೋದು, 290. ನನ್ನ ರಿಲೇಟಿವ್ಸ್ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಂತೆ, ನಾನು ಊರಿಗೆ ಫಸ್ಟ್ ಬರ್ತೀನಿ, ಸ್ಕೂಲ್ಗೆ ಫಸ್ಟ್ ರ್ಯಾಂಕ್ ತೊಗೊಳ್ತೀನಿ ಅನ್ನೋ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಂತೆ. ಸೊ ಅವ್ರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಿಟ್ರೆ ಆಗಿಬಿಡುತ್ತೆ ಫ್ರೆಂಡ್ಸ್. ಸೊ ನಾನಿಲ್ಲಿ ನನ್ನ ಹಾರ್ಡ್ ವರ್ಕ್ ಡೆಡಿಕೇಷನ್ 100% ಇದೆ ನಂದು. ಸೊ ನನ್ನ ಮೆಮೊರಿ ಪವರ್ ಇಲ್ಲ ಅಂದರೆ ನಾನು ಓದ್ತಾ ಇದ್ದೆ, ಬಾಹೆಟ್ಟು ಕೂಡ ಮಾಡ್ತಾ ಇದ್ದೆ, ಬಟ್ ಏನು ಮಾಡಲಿ,
ನನಗೆ ನೆನಪಿನ ಶಕ್ತಿನೇ ಇರ್ತಾ ಇರಲಿಲ್ಲ. ಸೊ ಹೋಗಿ ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡು ಪೇಪರ್ ನೋಡಿದ ತಕ್ಷಣ ಫುಲ್ ಬ್ಲ್ಯಾಂಕ್, ಏನು ಮಾಡೋದು ಆ ಟೈಮಲ್ಲಿ. ಸೊ ಇಷ್ಟು ಬಂದಿರೋದೇ ನಂದು ಹೆಚ್ಚು, 290 ಏನಿದೆ ಇಷ್ಟು ಬಂದಿರೋದೇ ಹೆಚ್ಚು. ಸೊ ನಾನು ಫಸ್ಟ್ ಅಟೆಂಪ್ಟಲ್ಲೇ ಎಸ್ ಎಲ್ ಸಿನ ಪಾಸ್ ಮಾಡಿದೆ ಅನ್ನೋ ಒಂದು ಪ್ರೌಡ್ ಫೀಲ್ ಇದೆ. ಸೊ ಸಾಕು ನನಗೆ, ಎಸ್ ಎಸ್ ಎಲ್ ಸಿ ಪಾಸ್ ಮಾಡಿದ್ದೀನಲ್ವಾ, ಸೊ ಅನ್ನೋ ಖುಷಿ ಸಾಕು. ಸೊ ಸೇಮ್ ಎಜುಕೇಷ್ನಲ್ ಟ್ರಸ್ಟೇ. ಸೊ ನಾವು ಅದೇ ಸ್ಕೂಲಲ್ಲೇ ಓದಿರೋದ್ರಿಂದ ನಮಗೆ ಸ್ವಲ್ಪ ಫೀಸಲ್ಲೂ ಕೂಡ ಕನ್ಸೆಷನ್ ಇತ್ತು. ಅದೇ ರೀತಿ ನಮಗೇನು ಇದಿಲ್ಲ, ಸೀಟ್ ಕೊಟ್ಟರು. ಸೊ ನಮಗೇನು ಪ್ರಾಬ್ಲಮ್ ಆಗಿಲ್ಲ, ಸೀಟ್ ಸಿಕ್ತು. ಸೊ ಜಾಯ್ನ್ ಆದ್ವಿ, ಕಾಮರ್ಸ್ಗೆ ಜಾಯ್ನ್ ಆದೆ. ಅದರಲ್ಲಿ ಕಾಂಬಿನೇಷನ್ ಬಂದು ಎಚ್ ಇ ಬಿ ಎ ತೊಗೊಂಡೆ. ಸೊ ನೆಕ್ಸ್ಟ್ ಇಲ್ಲಿ ಎಸ್ ಎಸ್ ಎಲ್ ಸಿಲಿ ಆಗಿರೋ ಮಿಸ್ಟೇಕ್ನ ನಾನಿಲ್ಲಿ ರಿಪೀಟ್ ಮಾಡಿಲ್ಲ. ಸೊ ತುಂಬಾ ಹಾರ್ಡ್ ವರ್ಕ್ ಮಾಡಿದೆ, ತುಂಬಾ ಡೆಡಿಕೇಷನ್ ಮಾಡಿದೆ, ತುಂಬಾ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿದೆ. ಸೊ ಆದ್ದರಿಂದ ತುಂಬ ಚೆನ್ನಾಗಿ ಓದಿದೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ತುಂಬ ಚೆನ್ನಾಗಿ ನಾನು ಓದಿದ್ದಕ್ಕೆ ಕಾರಣ, ಫಸ್ಟ್ ಕ್ಲಾಸಲ್ಲಿ ಫಸ್ಟ್ ಪಿ ಯು ಪಾಸ್ ಆದೆ. 68 or 78% ಬಂತು ನನಗೆ ಓವರಾಲು ಫಸ್ಟ್ ಪಿ ಯುನಲ್ಲಿ. ಎಲ್ಲರಿಗೂ ಖುಷಿ ಆಯಿತು, ಸೊ ಹ್ಯಾಪಿ. ನೆಕ್ಸ್ಟ್ ಸೆಕೆಂಡ್ ಪಿ ಯು, ಸೆಕೆಂಡ್ ಪಿ ಯುನಲ್ಲಿ ತುಂಬ ಚೆನ್ನಾಗಿ ಓದ್ದೆ ಅಂತ ಹೇಳಲ್ಲ. ಸೊ ನನಗನ್ಸಿದ ಮಟ್ಟಿಗೆ ನಾನು ಚೆನ್ನಾಗೇ ಓದಿದ್ದೆ, ಬಟ್ ನಾನು ಅಂದ್ಕೊಂಡಿದ್ದಷ್ಟು ಮಾರ್ಕ್ಸ್ ನನಗೆ ಬಂದಿಲ್ಲ. ಸೊ ಮೇ ಬಿ ನಂದು ಫಾಲ್ಟ್ ಇರ್ಬೋದು, ಇವ್ಯಾಲ್ಯುಯೇಟರ್ಸ್ ಏನಿದ್ದಾರೆ ಅವ್ರ ಪ್ರಾಬ್ಲಮ್ ಇರ್ಬೋದು, ಮೇ ಬಿ ಸ್ಟ್ರಿಕ್ಟಾಗಿ ಕರೆಕ್ಷನ್ ಮಾಡಿರ್ಬೋದು, ಇಲ್ಲ ನಾನೇ ಕರೆಕ್ಟಾಗಿ ಬರದೇ ಇರ್ಬೋದು, ಬಟ್ ಗೊತ್ತಿಲ್ಲ. ತುಂಬ ಚೆನ್ನಾಗಿ ನಮಗೆ ಸೆಕೆಂಡ್ ಪಿ ಯುನಲ್ಲಿ ತುಂಬ ಚೆನ್ನಾಗಿ ನಮಗೆ ಸ್ಪೆಷಲ್ ಕ್ಲಾಸಸ್ನ ತೊಗೊಂಡು ಪ್ರಾಕ್ಟೀಸನ್ನು ಮಾಡಿಸಿದ್ದಾರೆ. ಸೊ ಪ್ರಾಕ್ಟೀಸ್ ಮಾಡಿಸಿರೋದಕ್ಕೆ ನಾವು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದು. ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ಗಳನ್ನ ತೋರಿಸ್ತೀನಿ. ಇದು ನನ್ನ ಸೆಕೆಂಡ್ ಪಿ ಯು ಮಾರ್ಕ್ಸ್ ಕಾರ್ಡ್, ಇದಕ್ಕೆ ಇನ್ನೂ ನಾನು ಲ್ಯಾಮಿನೇಷನ್ ಮಾಡಿಸಿಲ್ಲ ಫ್ರೆಂಡ್ಸ್. ಸೆಕೆಂಡ್ ಪಿ ಸಿ ಪಾಸ್ ಆಗಿಬಿಟ್ಟೆ. ಸ್ಟೆಪ್ಪು ಡಿಗ್ರಿ, ಡಿಗ್ರಿಯಲ್ಲಿ ಅಣ್ಣ ಆಲ್ರೆಡಿ ಬಿಕಮ್ ಜಾಯ್ನ್ ಆಗಿದ್ದ. ಸೊ ನಂದೇನಂತಂದರೆ ನಮ್ಮಣ್ಣ ಯಾವ ರೀತಿ ಹೋಗ್ತಾನೋ ನಾನು ಅದೇ, ಅಂದರೆ ನಮ್ಮಣ್ಣ ಏನು ತೊಗೊಳ್ತಾನೋ ಹೆಂಗೆ ಓದ್ತಾನೋ ನಾನು ಕೂಡ ಅವನ್ನ ಫಾಲೋ ಮಾಡೋಳು. ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದ, ಅವನು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದ, ಅದನ್ನು ನಾನು ನೆಕ್ಸ್ಟ್ ಇಯರ್ ಅದನ್ನ ಕಾಪಿ ಮಾಡ್ತೀನಿ. ಸೊ ಆ ಥರ ನಮ್ಮಣ್ಣ ಯಾವ ಸ್ಕೂಲಲ್ಲಿ ಓದ್ದ ನಾನು ಅದೇ ಸ್ಕೂಲಲ್ಲೇ ಓದ್ದೆ. ನೆಕ್ಸ್ಟು ಪಿ ಯು ಸಿನಲ್ಲಿ ಯಾವ ಕಾಂಬಿನೇಷನ್ ತೊಗೊಂಡ, ಯಾವ ಕಾಲೇಜ್ಗೆ ಜಾಯ್ನ್ ಆದ, ಯಾವ ಕಾಂಬಿನೇಷನ್ ತೊಗೊಂಡ ನಾನು ಕೂಡ ಅದೇ. ನೆಕ್ಸ್ಟು ಡಿಗ್ರಿಗೆ ಜಾಯ್ನ್ ಆದ, ಬಿ ಕಾಮ್ ತೊಗೊಂಡ, ಅದರಲ್ಲಿ ಅಕೌಂಟಿಂಗ್ ಆ್ಯಂಡ್ ಟ್ಯಾಕ್ಸೇಷನ್ ಕಾಂಬಿನೇಷನ್ ತೊಗೊಂಡ. ಸೊ ನಾನು ಕೂಡ ಅದೇ. ಸೊ ನಾನು ಏನಂತಂದರೆ ನಮ್ಮಣ್ಣ ಪುಟ್ ಸ್ಟೆಪ್ಸ್ನ ನಾನು ಫಾಲೋ ಮಾಡೋಳು. ಸೊ ಇಲ್ಲಿ ಸ್ಟಿಲ್ ಟುಡೇ ನಾನು ಅವನ್ನ ಇವತ್ತಿನವರೆಗೂ ನಾನು ಪ್ರೌಡಾಗಿ ಹೇಳ್ಕೊಳ್ತೀನಿ. ಸೊ ಅವನ ದಾರಿಲೇ ನಾನು ನಡೆದಿರೋಳು. ಏನೋ ಒಂಥರ ಧೈರ್ಯ, ಏನೋ ಒಂಥರ ನಂಬಿಕೆ. ಸೊ ಅದರಿಂದ ಅವನೇನು ಮಾಡ್ತಾನೆ, ಸೊ ಅದನ್ನೇ ನಾನು ಫಾಲೋ ಮಾಡೋಳು. ಇದಾಗಿತ್ತು ನನ್ನ ಎಜುಕೇಷ್ನಲ್ ಜರ್ನಿ. ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಬೋರ್ ಹೊಡೆದಿಲ್ಲ ಅಂತ ಅನಿಸುತ್ತೆ. ಸೊ ತುಂಬಾ ಮಾತಾಡ್ಬಿಟ್ಟಿದ್ದೀನಿ, ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗುವ ಮತ್ತೊಂದು ವಿಡಿಯೋದಲ್ಲಿ, ಅಲ್ಲಿವರೆಗೂ ಬಾಯ್ ಬಾಯ್.